ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ಆ್ಯಕ್ಚುಲಿ ಹೋಳಿ ಹಬ್ಬ ಆಗಿ ಎಷ್ಟೊಂದು ದಿನ ಆಗಿದೆ. ನಾವು ಈ ವರ್ಷ ಹೋಳಿ ಆಚರಣೆ ಮಾಡ್ತೀವೋ ಇಲ್ಲ ಅಂತಲೇ ಅನಿಸುತ್ತೆ ನಮಗೆ. ಆದರೆ ಇವತ್ತು ಅಂದರೆ ಈಗ ಆಲ್ಮೋಸ್ಟ್ 15-20 days ಆಯಿತು ಅನಿಸುತ್ತೆ ನಾವು ಹೋಳಿ ಹಬ್ಬ ಆಗಿ. ಸೊ ಇವಾಗ ನಮಗೆ ಎಡಿಸನ್ ಅಂತ ಇದೆ ನಮ್ಮ ನ್ಯೂಜರ್ಸಿಯಲ್ಲಿ, ನಮ್ಮ ಮನೆಯಿಂದ ಸ್ವಲ್ಪ ಒಂದು 40-50 minutes ದೂರದಲ್ಲಿ ಎಡಿಸನ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಕಂಪ್ಲೀಟ್ಲಿ ಇಂಡಿಯನ್ಸೇ ಜಾಸ್ತಿ ಇರೋದು. ಸೊ ಆ ಏರಿಯಾದಲ್ಲಿ ಈ ವಾರ ಹೋಳಿ ಸೆಲೆಬ್ರೇಷನ್ನ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ನಾವು ಕೂಡ ಅಟೆಂಡ್ ಆಗ್ತಿದ್ದೀವಿ, ಅಟ್ ಲೀಸ್ಟ್ ಒಂದು ಸ್ವಲ್ಪ ಈ ವರ್ಷದ ಹೋಳಿ ಆಚರಣೆನ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ನಾವು ಕೂಡ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ. ಆ ಹೋಳಿ ಆಚರಣೆಯಲ್ಲಿ ನಾವು ಕೂಡ ಭಾಗವಹಿಸ್ಲಿಕ್ಕೆ ನೋಡೋಣ. ಇವತ್ತು ಇಲ್ಲಿ ನಾವು ಹೋಳಿಯಾಗಿ ಆಚರಣೆ ಮಾಡ್ತೀವಿ, ಹಾಗೆಯೇ ಯಾವ್ಯಾವ ಕಲರ್ ತೊಗೋತೀವಿ ಅವ್ರ ಕಲರ್ ಕೊಡ್ತಾರ ರಿಜಿಸ್ಟ್ರೇಷನ್ ಮಾಡಿದ್ದಕ್ಕೆ, ಹಾಗೆಯೇ ಯಾವ ಥರ ಹಾಡುಗಳಿರುತ್ತೆ, ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ. ನಾವು ದಾವಣಗೆರೆಯವರು ಬೇರೆ ಕಡೆಗೆ, ನಾವು ದಾವಣಗೆರೆಯಲ್ಲಿ ಏನಾದ್ರು ಆಚರಣೆ ಮಾಡಿದ್ರೆ ನಿಜವಾಗ್ಲೂ ಬೇರೆ ಕಡೆಗೆ ಎಲ್ಲೂ ಅಷ್ಟು ಸೆಟ್ ಆಗೋದಿಲ್ಲ. ಬಟ್ ಇಲ್ಲಿ ನಮ್ಮ ನಮ್ಮ ಇಂಡಿಯಾದಲ್ಲಿ ನಾವು ಆಚರಣೆ ಮಾಡ್ತಿದ್ದಕ್ಕೂ ಇಲ್ಲಿಗೂ ಯಾವ ಥರ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಸೆಲೆಬ್ರೇಷನಲ್ಲಿ, ಹೆಂಗೆ ಪಾಲ್ಗೊಳ್ತೀವಿ, ಇದೆಲ್ಲದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆನೆಲ್ಲ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದು ಹೋಲಿ ಲ್ಯಾಂಡ್ ಅಂತ ಹೇಳಿ ಅಂದರೆ ಈ ಆರ್ಗನೈಸೇಷನ್ ಅವರು ಇಲ್ಲಿ ಹೋಳಿ ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡಿದ್ದಾರೆ ನಿಯರ್ ನಾನು ಹೇಳ್ದಂಗೆ ಎಡಿಸನ್ ಹತ್ರ. ನಾವು ಮೊದಲೇ ರಿಜಿಸ್ಟರ್ ಮಾಡಿರೋದ್ರಿಂದ ಅದನ್ನು ತೋರಿಸಿದ್ವಿ, ಅವರು ಬ್ಯಾಂಡ್ ಕೊಟ್ಟರು. ಅದಕ್ಕೆ ಜೊತೆಗೆ ಒಬ್ಬೊಬ್ಬರು ಒಂದು ರಿಜಿಸ್ಟ್ರೇಷನಿಗೆ ಒಂದು ಕಲರ್ ಕೊಡ್ತಾರೆ, ಆ ಥರ ಎರಡು ಕಲರು ನನ್ನ ಮಗಳಿಗೆ ಇಷ್ಟ ಅಂತೇಳಿ ಅವಳು ಪಿಂಕ್ ಚೂಸ್ ಮಾಡಿದ್ಲು, ಒಂದು ರೆಡ್ ಒಂದು ಪಿಂಕು ತೊಗೊಂಡು. ಸೊ ನಾವಿವಾಗ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಹೆಚ್ಚಾಗಿ ಇಂಡಿಯನ್ಸ್ ಇರೋದು, ಹಾಗಾಗಿ ಇಲ್ಲಿ ಆರ್ಗನೈಸ್ ಒಂದು ಪಾರ್ಕಿಂಗ್ ಲಾಟಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಬೆಳಗ್ಗೆಯಿಂದ ಸಂಜೆ ತನಕನೂ ಇದ್ದಿದ್ದರಿಂದ ನಾವು ಮಧ್ಯಾಹ್ನ ಹಂಗೆ ಹೋದ್ವಿ. ಆಲ್ಮೋಸ್ಟ್ ಸ್ವಲ್ಪ ಜನನೂ ಚೆನ್ನಾಗಿ ಸೇರಿದ್ರು. ಬಿಸಿಲಿರೋದ್ರಿಂದ ಅಂದರೆ ಈಗ ತುಂಬ ಚಳಿ, ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಚಳಿ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ನಾವು ಹಂಗೆ ಸ್ವಲ್ಪ ಬಿಸಿಲು ಬಂದಂಗೆ ಹೋಗೋಣ ಅಂತ ಹೇಳಿ ನಿಧಾನಕ್ಕೆ ಹೋದ್ವಿ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಜನ ತುಂಬಾ ಸೇರ್ಕೊಂಡಿದ್ರು. ಹಾಗೇ ಆ ಈವೆಂಟಲ್ಲಿ ಏನದು ಅಲ್ಲಿ ಏನೋ ಆರ್ಕೆಸ್ಟ್ರಾ ಹಾಕಿದ್ರಲ್ಲ, ಅಲ್ಲೆಲ್ಲ ಸ್ವಲ್ಪ ಒಂದೊಂದು ಈವೆಂಟ್ಗಳನ್ನೂ ಮಾಡಿದ್ರು. ಅಂದರೆ ಡೋಲ್ ಅವರು, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಮೇಲೆ ಯಾರೋ ಬೆಲ್ಲಿ ಡ್ಯಾನ್ಸರ್ ಬಂದಿದ್ರು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಮೇಲೆ ಯಾರೋ ಡ್ಯಾನ್ಸರ್ಸ್ ಕೊರಿಯೋಗ್ರಾಫರ್ಸ್ ಬಂದಿದ್ರು ಹೇಳ್ಕೊಡ್ತಾ ಇದ್ರು. ಈ ಥರ ಒಂದೊಂದು ಸ್ವಲ್ಪ ಹೊತ್ತಿಗೆ ಒಂದೊಂದು ಈವೆಂಟ್ನ ಆರ್ಗನೈಸ್ ಮಾಡಿದ್ರು. ಚೆನ್ನಾಗಿತ್ತು. ನಾ ಅಂದರೆ ಔಟ್ಡೋರ್ ಆಗಿರೋದ್ರಿಂದ ತುಂಬ ದಿನ ಈಗ ವಿಂಟರಲ್ಲಿ ಈಗ ಒಂದೆರಡು ತಿಂಗಳು ಕಳೆದದ್ದು ಒಂಥರ ಮನೆಯಲ್ಲೇ ಕುತ್ಕೊಂಡು ಬೇಜಾರಾಗಿತ್ತು. ಹಾಗಾಗಿ ಯೂಶಲಿ ಇದೆಲ್ಲ ನಾರ್ತ್ ಇಂಡಿಯಾದವ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹೋಲಿನೆಲ್ಲ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಅವರೇ ಇದ್ದಿದ್ದು ಅಂತಲೇ ಹೇಳ್ಬೋದು. ಬಟ್ ಕಲರ್ ಹಾಕಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಾವು ಒಟ್ಟು ಎಲ್ಲರ ಜೊತೆಗೂ ಸೇರ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗೆ ಸ್ವಲ್ಪ ಹೊರಗಡೆ ಫ್ರೀಯಾಗಿ ಅವಳಿಗೆ ಬಿಡೋದು ಅವೆಲ್ಲ ಇಷ್ಟ, ಚೆನ್ನಾಗಿ ಆಟ ಆಡೋಕ್ಕೆ ಅವೆಲ್ಲ. ಸೊ ಹೊರಗಡೆ ಒಳಗೆ ಇದ್ದಿದ್ದು ತುಂಬ ಬೇಜಾರಾಗಿತ್ತು ಪಾಪ ಅವಳಿಗೆ. ಹಂಗಾಗಿ ಒಂಥರ ಏನು ಕೂಡಿಟ್ಟ ಪಕ್ಷಿನ ಹೊರಗೆ ಬಿಟ್ಟಾಗ ಹೆಂಗೆ ಹಾರಾಡುತ್ತಲ್ಲ ಆ ಥರನೇ ಫುಲ್ ಫ್ರೀಯಾಗಿ ನೋಡ್ತಾ ಇರ್ಬೋದು ನೀವು. ಫ್ರೀಯಾಗಿ ಆಟಾಡ್ಕೊಂಡು ಓಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸೊ ಅದ್ರ ಜೊತೆಗೆ ಹಾಗೆ ಕಲರ್ ಹಾಕೋದು ಸ್ವಲ್ಪ ಹಂಗೆ ಸ್ವಲ್ಪ ಎಂಜಾಯ್ ಮಾಡಿದ್ಲು. ಜೊತೆಗೆ ಹಾಡು, ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಹಾಡು ಕೇಳಿದ ತಕ್ಷಣ ಅವಳು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದೆಲ್ಲ ಇದ್ದಿದ್ರಿಂದ ಅವಳು ಎಲ್ಲಿದ್ದೀನಿ ಯಾರಿದ್ದಾರೆ ಏನು ಯೋಚನೆ ಮಾಡ್ತಿಲ್ಲ, ಸುಮ್ಮನೆ ಹಾಡು ಕೇಳಿದ ತಕ್ಷಣ ತನಗೆ ಯಾವ್ಯಾವ ಸ್ಟೆಪ್ಸ್ ಗೊತ್ತೋ ಅವನ್ನೆಲ್ಲನೂ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ಲು. ನೋಡ್ತಾ ಇರ್ಬೋದು ನೀವು, ಸುಮ್ಮನೆ ಅವಳು ಪಾಡಿಗಳು ಡ್ಯಾನ್ಸ್ ಮಾಡಿದ್ರೆ ಯಾವ್ಯಾವ ಸ್ಟೆಪ್ಸ್ ಗೊತ್ತೋ ಅವನ್ನೆಲ್ಲನೂ ಎಲ್ಲ ಹಾಡಿಗೆ ಹಾಡಿನ ಮೇಲೆ ಪ್ರಯೋಗ ಮಾಡಿಸಿದಾಳೆ. ಚೆನ್ನಾಗಿತ್ತು, ಅವಳು ಎಂಜಾಯ್ ಮಾಡಿದ್ಲು, ನಾವು ಎಂಜಾಯ್ ಮಾಡಿದ್ವಿ. ಜೊತೆಗೆ ನಮಗೆ ಎಷ್ಟು ದಿವಸ ಆದಮೇಲೆ ಹೊರಗಡೆ ನಮ್ಮ ಇಂಡಿಯನ್ ಹಾಡುಗಳು ಕೇಳೋದೇ ಒಂದು ಖುಷಿ. ಸೊ ಹಾಗಾಗಿ ಅವೆಲ್ಲ ಕೇಳಿದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲ ಚೆನ್ನಾಗಿತ್ತು. ಜೊತೆಗೆ ನಾವು ದಾವಣಗೆರೆಯವರು ಹೋಳಿ ಹಬ್ಬ ಆಚರಿಸ್ದಂಗೆ ಇರೋದು ಅಂತಂದರೆ ಸ್ವಲ್ಪ ಕಷ್ಟ ನಮಗೆ. ಯಾಕೆ ಅಂತಂದರೆ ದಾವಣಗೆರೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಷ್ಟು ಜೋರಾಗಿ ರಾಮಣ್ಣ ಸರ್ಕಲಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ ಅಂತಂದರೆ ನಾವು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ಈವೆಂಟ್ ನಡೆಯತ್ತೆ ಅಂತ ನಾವು ವೇಟ್ ಮಾಡ್ತಾಯಿದ್ವಿ. ಇದು ಯಾವುದೋ ಒಂದು
ನಮಗೆ ಈ ವೀಕಲ್ಲಿ ಒಂದು ಸಿಕ್ತು. ಹಾಗಾಗಿ ನಾವು ಅಂದರೆ ತುಂಬ ದಿನ ಆದ್ರೂ ನಮಗೆ ಒಂದು ಸಿಕ್ತಲ್ಲ ಅಂತ ಹೇಳಿ ನಾವು ಹೋದ್ವಿ. ಯಾಕಂದರೆ ಇದು ಹೋಳಿ ಹಬ್ಬ ಆಗಿನೇ 15 ಡೇಸ್ ಮೇಲಾಯಿತು, ಅದಾದ 15 to 20 ಡೇಸು ಅದಾದ್ಮೇಲೆ ನಮಗೆ ಈ ಹೋಳಿ ಸೆಲೆಬ್ರೇಷನ್ ಇಂದು ಈವೆಂಟಿಂದು ಸಿಕ್ತು ಲಿಂಕು. ಹಾಗಾಗಿ ನಾವು ಪರವಾಗಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಈ ವರ್ಷದಲ್ಲಿ ಒಂದ್ಸಲ ಹೋಳಿ ಹಬ್ಬ ಆಚರಣೆ ಮಾಡೋಕೆ ಸಿಕ್ತಲ್ಲ ಅಂತ ಹೇಳಿ ನಾವು ಬಂದ್ವಿ. ಸೊ ಅದ್ರ ಜೊತೆಗೆ ಬರೀ ಹೋಳಿ ಹಬ್ಬ ಅಷ್ಟೇ ಅಲ್ಲ, ಮಕ್ಕಳಿಗೆ ತುಂಬ ಜಾಸ್ತಿ ಹೊತ್ತಾದ್ರೆ ಇಲ್ಲಿನ ಮಕ್ಕಳು ಅಷ್ಟು ಇನ್ನೂ ಅವ್ರಿಗೆ ಗೊತ್ತಿಲ್ವಲ್ಲ, ಸೊ ಅವರಿಗೆ ಬೋರ್ ಆಗದೆ ಇರಲಿ ಅಂತೇಳಿ ಈ ಟ್ರ್ಯಾಂಪೊಲಿನ್ನ ಇಟ್ಟಿದ್ರು. ಅದನ್ನು ಕೂಡ ನನ್ನ ಮಗಳು ಅದಕ್ಕೆ ತುಂಬ ಖುಷಿ ಆಯಿತು ಅವಳಿಗೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ನಾ ಬೇರೆ ಆಟ ಆಡೋದಕ್ಕೆ ನನಗೆ ಸಿಕ್ತಲ್ಲ ಅಂಥೇಳಿ ಅವ್ರು ಖುಷಿ ಪಟ್ಲು. ಸೊ ಹಾಗೆಯೇ ಹೋಗ್ತಾ ಹೋಗ್ತಾ ಈವ್ನಿಂಗಿಗೆ ಚೆನ್ನಾಗಿ ಹಾಡುಗಳು ಚೆನ್ನಾಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು, ಜೊತೆಗೆ ಅಲ್ಲಿ ಇನ್ಸ್ಟ್ರಕ್ಟ್ ಕೂಡ ಮಾಡ್ತಿದ್ರು ನಮಗೆ ಕೆಲವೊಂದು ಸ್ಟೆಪ್ಗಳನ್ನು. ಸೊ ಹಂಗಾಗಿ ಅದನ್ನು ನೋಡ್ಕೊಂಡು ನಾವು ಕೂಡ ಆ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ವಿ. ಹಾಗೆಯೇ ಒಂಥರ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಹಾಗೆಯೇ ಗೊತ್ತಿರೋ ಹಾಡುಗಳನ್ನ ಹಾಕಿದ್ರು, ಅದ್ರ ಜೊತೆಗೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರೋದ್ರಿಂದ ಅವಳಿಗೂ ಕೆಲವೊಂದು ಹಾಡುಗಳು ಗೊತ್ತಿತ್ತು. ಆ ಹಾಡನ್ನ ಹಾಕಿದ್ರು, ಆ ಹಾಡು ಬಂದಾಗ ಅವಳೂ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದೆಲ್ಲ ಒಂಥರ ಏನೋ ಮಗಳ ಜೊತೆಗೆ ಈ ಹೋಳಿ ಸೆಲೆಬ್ರೇಷನ್ ಇಲ್ಲಿ ಮಾಡ್ತಾ ಇದ್ದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಅವಳು ಎಂಜಾಯ್ ಮಾಡ್ತಿದ್ದಾಳೆ, ನಾವು ನಮ್ಮ ಫ್ಯಾಮಿಲಿನ ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅಂದರೆ ನಾವು ಕರ್ನಾಟಕದವರೆ ಹಾಗೆ ಎಲ್ಲ ಸಿಚುವೇಶನ್ಗಳಿಗೂ ಅಡ್ಜಸ್ಟ್ ಆಗಿಬಿಡ್ತೀವಿ, ಆ ಮೊಮೆಂಟನ್ನ ಎಂಜಾಯ್ ಮಾಡ್ತೀವಿ. ಹಾಗೆಯೇ ನಾವು ಕೂಡ ಈ ಹೋಲ್ ಹೋಳಿ ಈವೆಂಟನ್ನು ಎಂಜಾಯ್ ಮಾಡಿದ್ವಿ. ಅಂದರೆ ನಾವು ಹೋಲ್ ಫ್ಯಾಮಿಲಿನ ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ 3 ಜನ ಒಂಥರ ಏನೋ ಸಪ್ರೇಟಾಗಿ ನಾವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಗಿತ್ತು, ಇದೊಂಥರ ಒಳ್ಳೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆಯೇ ಸಂಜೆ ಆಗ್ತಾ ಆಗ್ತಾ ಜನನೂ ಜಾಸ್ತಿ ಆಗ್ತಾಯಿದ್ರು, ಜೊತೆಗೆ ಅವ್ರ ಬೆಲ್ಲಿ ಡ್ಯಾನ್ಸರ್ ಕೂಡ ಬಂದಿದ್ರು ಒಬ್ಬರು. ಅವರು ಕೂಡ ಅವ್ರದ್ದು ಹಾಡುಗಳಿಗೆ ಅವ್ರ ಬೆಲ್ಲಿ ಡ್ಯಾನ್ಸ್ ಸ್ಟೆಪ್ಗಳನ್ನ ಅವ್ರು ತೋರಿಸ್ತಾ ಇದ್ರು. ಹಾಗೆಯೇ ಕೆಳಗಡೆ ಇರೋರು ಕೆಲವೊಬ್ಬರು ಸ್ವಲ್ಪ ಬರೋವಂಥವ್ರು ಅವರು ಅದನ್ನು ಫಾಲೋ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು ಒಂಥರ ಈವೆಂಟ್, ನಾವು ಒಂಥರ ಬೋರಿಂಗ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಆಮೇಲೆ ಆಬ್ವಿಯಸ್ ಆಗಿ ನಮಗೆ ಊಟ ಇಲ್ಲದೆ ಇದ್ದರೆ ಹೆಂಗೆ ಸರಿ ಹೋಗುತ್ತೆ ಅಲ್ವಾ. ಸೊ ಈವೆಂಟ್ ಮುಗಿದ್ಮೇಲೆ ಊಟ ಕೂಡ ಈವ್ನಿಂಗ್ ಟೈಮಿಗೆ ಊಟ ತೊಗೊಂಡು ಬಂದರು, ಅಲ್ಲಿಟ್ಟಿದ್ರು ಅಂದರೆ ನಾವು ಪೇ ಮಾಡಿ ತೊಗೋಬೇಕು. ಎಲ್ಲ ವೆರೈಟೀಸ್ ಇಂಡಿಯನ್ ವೆರೈಟಿ ಫುಡ್ಗಳು ಕೂಡ ಇಟ್ಟಿದ್ರು ಅಲ್ಲಿ, ಸ್ನ್ಯಾಕು ಊಟ ಜ್ಯೂಸು ಟೀ ಕಾಫಿ ಎಲ್ಲ ಕೂಡ ಇತ್ತು ಅಲ್ಲಿ. ನಾವು ಕೂಡ ತೊಗೊಂಡು ಅಲ್ಲೇ ತೊಗೊಂಡ್ಬಿಟ್ಟು ಅಂದರೆ ನಾವು ಬಂದು ಮನೆಗೆ ಐ ಮೀನ್ ಕಾರಲ್ಲಿ ಕುತ್ಕೊಂಡು ತಿಂದ್ವಿ, ಅಲ್ಲೇ ತಿಂದಿಲ್ಲ. ಬಟ್ ತೊಗೊಂಡು ಎಲ್ಲ ಫುಡ್ ಕೂಡ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ದ ಹೋಲ್ ಡೇ ನಾವು ತುಂಬಾ ವೆಲ್ ಸ್ಪೆಂಟ್ ಡೇ ಅಂತಲೇ ಹೇಳ್ಬೋದು ನಾವು. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.